ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶ್ರುತಿ ಪಾಟೀಲ್. ಇಂಗ್ಲೆಂಡ್ ವಿರುದ್ಧ 4 ಸರಣಿ ಜಯಿಸಿದ್ದ ಭಾರತ ಇಂಗ್ಲೆಂಡ್ ವಿರುದ್ಧದ 5 ಹಾಗೂ ಅಂತಿಮ ಟೆಸ್ಟ್ ಪಂದ್ಯವನ್ನ ಇನ್ನಿಂಗ್ಸ್ ಹಾಗೂ 75 ರನ್ಗಳಿಂದ ಟೀಂ ಇಂಡಿಯಾ ಗೆದ್ದುಕೊಂಡಿದೆ. ಸ್ಕೋರ್ ಕಾರ್ಡ್ ಈ ಮೂಲಕ 5 ಟೆಸ್ಟ್ ಪಂದ್ಯಗಳ ಸರಣಿಯನ್ನ 4 ವಶಪಡಿಸಿಕೊಂಡಿದೆ. ಈ ಗೆಲುವಿನ ಮೂಲಕ ವಿರಾಟ್ ಕೊಹ್ಲಿ ಪಡೆ ದಾಖಲೆಯ ಸತತ 18 ಟೆಸ್ಟ್ ಗೆಲುವು ಕಂಡಿದೆ. ಪಂದ್ಯದ ಅಂತಿಮ ದಿನವಾದ ಇಂದು ಇಂಗ್ಲೆಂಡ್ ತಂಡ ತನ್ನ 2 ಇನ್ನಿಂಗ್ಸ್ನಲ್ಲಿ 207 ರನ್ಗೆ ಆಲ್ಔಟ್ ಆಗೋ ಮೂಲಕ ಸೋಲನ್ನೊಪ್ಪಿಕೊಂಡಿದೆ. ಬೌಲಿಂಗ್ನಲ್ಲಿ ಮಿಂಚಿದ್ದ ಸ್ಪಿನ್ನರ್ ರವೀಂದ್ರ ಜಡೇಜಾ 7 ವಿಕೆಟ್ ಕಬಳಿಸಿದ್ರು. ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 477 ರನ್ ಸ್ಕೋರ್ ಮಾಡಿತ್ತು. ಇದಕ್ಕೆ ಉತ್ತರವಾಗಿ ಕರುಣ್ ನಾಯರ್ ಅಜಯ್ 303 ಹಾಗೂ ಕೆಎಲ್ ರಾಹುಲ್ ಅವರ 119 ರನ್ ನೆರವಿನಿಂದ ಭಾರತ 7 ವಿಕೆಟ್ಗೆ 759 ಸ್ಕೋರ್ ಮಾಡಿ ಡಿಕ್ಲೇರ್ ಮಾಡಿಕೊಂಡಿತ್ತು. ಇಂಗ್ಲೆಂಡ್ ತನ್ನ 2 ಇನ್ನಿಂಗ್ಸ್ನಲ್ಲಿ 207 ಸ್ಕೋರ್ ಮಾಡಿ ಸೋಲ್ಕೊಂಡಿದೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ.